ಗುರುಭ್ಯೋ ನಮಃ. ನಿಯತಂ ಸಂಗರಹಿತಂ ಅರಾಗದ್ವೇಷತಕೃತಂ ಅಫಲಪ್ರೇಪ್ಸು ನಾಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಸತ್ಯವರ ದುಗ್ಧಾಬ್ಧೇರುತ್ಥಿತ ಜಗತೀತಲೆ ಸುಧಾಶ್ರೀಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಶ್ರೀ ಸತ್ಯಧ್ಯಾನತೀರ್ಥಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಎಲ್ಲ ಮಿತ್ರರಿಗೂ ಸುಪ್ರಭಾತ. ಶ್ರೀಮದ್ ಭಗವದ್ಗೀತೆಯ 18ನೆಯ ಅಧ್ಯಾಯದಲ್ಲಿ ಜ್ಞಾನದ ತ್ರೈವಿಧ್ಯವನ್ನು ನಿನ್ನೆಯ ದಿನ ತಿಳಿದುಕೊಂಡಿದ್ದೇವೆ. ಸಾತ್ವಿಕ ಜ್ಞಾನ ಹೇಗಿರುತ್ತದೆ, ರಾಜಸ ಜ್ಞಾನ ಹೇಗಿರುತ್ತದೆ, ತಾಮಸ ಜ್ಞಾನ ಹೇಗಿರುತ್ತದೆ. ಎಲ್ಲದರಲ್ಲಿ ಭಗವಂತನನ್ನು ಕಾಣುವುದು ಸಾತ್ವಿಕ ಜ್ಞಾನ. ಪ್ರತಿಯೊಂದು ಪದಾರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಅದರಲ್ಲಿ ಭಗವಂತನನ್ನು ಮಾತ್ರ ಕಾಣದೇ ಇರೋದು, ಇದು ರಾಜಸ ಜ್ಞಾನ. ಎಲ್ಲ ಪದಾರ್ಥಗಳು ತನಗಾಗೆ ಅಂತ ತಿಳಿದುಕೊಂಡು ಬಿಡೋದು ಅಥವಾ ಅದರಲ್ಲಿದ್ದ ದೇವರನ್ನು ಮರತೇ ಬಿಡೋದು, ಆ ಎಲ್ಲ ಪದಾರ್ಥಗಳು ಕೂಡ ಒಂದೇ ಅಂತ ಭಾವಿಸುವಂಥದ್ದು, ಇದೆಲ್ಲವೂ ಕೂಡ ತಾಮಸ ಜ್ಞಾನ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದನ್ನು ನಿನ್ನೆಯ ದಿನ ಕೇಳಿದ್ದೇವೆ. ಇದಾದ ಮೇಲೆ ಕರ್ಮಗಳ ತ್ರೈವಿಧ್ಯವನ್ನು ಭಗವಂತ ಹೇಳ್ತಾನೆ. ನೋಡಿ, ಒಂದು ಅರ್ಥವನ್ನು ನಾವು ಮಾಡಿಕೊಳ್ಳಬೇಕು. ನೈವ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಮಹಾಭಾರತದಲ್ಲಿ ಅರ್ಥಾತ್ ಭಗವದ್ಗೀತೆಯಲ್ಲಿಯೇ ಬರುವಂತಹ ಒಂದು ಪ್ರಧಾನವಾದ ಮಾತಿದು. ಕರ್ಮವನ್ನ ಮಾಡದೇ ಇರ್ತೇನೆ ಅನ್ನೋದು ಯಾವನಿಗೂ ಸಾಧ್ಯ ಇಲ್ಲ. ಜ್ಞಾನವನ್ನ ಬಿಟ್ಟಿರಬಹುದೇನು ಒಂದು ಕ್ಷಣ, ಏನೋ ಕೋಮಾ ಸ್ಟೇಜ್ನಲ್ಲಿದ್ದಾಗ ಯಾವುದರದ್ದು ಜ್ಞಾನ ಆಗ್ತಾ ಇರುವುದಿಲ್ಲ. ಆಗ ಆ ಜ್ಞಾನವನ್ನ ವ್ಯಕ್ತಿ ಬಿಟ್ಟಿದ್ದಾನೆ ಅಂತನಿಸಬಹುದು. ಕರ್ಮವನ್ನ ಬಿಟ್ಟಿರಲು ಯಾವನಿಗೂ ಸಾಧ್ಯವಿಲ್ಲ. ಶ್ವಾಸೋಚ್ಛ್ವಾಸವನ್ನಂತೂ ಮಾಡ್ತಾ ಇರ್ತಾನೆ. ಜೀವಂತ ವ್ಯಕ್ತಿ ಕರ್ಮವನ್ನ ಬಿಟ್ಟಿರುವುದು ಸಾಧ್ಯವಿಲ್ಲ. ಅತೀ ಆಲಸಿ ಇದ್ದಾನೆ ಅಂತಾದರೂ ಏನೋ ಒಂದು ಕರ್ಮವನ್ನು ಮಾಡ್ತಾ ಇರ್ತಾನೆ. ಕರ್ಮದಲ್ಲಿ ಉತ್ಸಾಹ ಇರಲಿಕ್ಕಿಲ್ಲ, ಚಕಚಕವಾಗಿ ಕರ್ಮವನ್ನು ಮಾಡ್ತಾ ಇರಲಿಕ್ಕಿಲ್ಲ. ಏನೇ ಇದ್ರೂ ಕೂಡ ಕರ್ಮ ಬಿಟ್ಟು ಇರೋದಿಲ್ಲ ಯಾರೂ ಕೂಡ, ಯಾವ ಕ್ಷಣವೂ ಇರಲಿಕ್ಕಾಗುವುದಿಲ್ಲ. ಅದೇ ಪ್ರಧಾನವಾಗಿ ಮಹಾಭಾರತದಲ್ಲಿ ಅರ್ಥಾತ್ ಭಗವದ್ಗೀತೆಯಲ್ಲಿ ಭಗವಂತನಿಗೆ ಸಂದೇಶ ಕೊಡಬೇಕಾಗಿದೆ. ನಿಮ್ಮ ಕರ್ಮವನ್ನು ನೀವು ಬಿಟ್ಟು ಕೂಡ್ತೀರಿ ಅನ್ನುವಂಥದ್ದು ನಿಮಗೆ ಕೈಯಲ್ಲೇ ಇಲ್ಲ, ನಿಮಗೆ ಸಾಧ್ಯ ಇಲ್ಲ. ಅದು ಯುದ್ಧ ಬೇಡ ಅಂತ ಕೂತ್ ಬಿಡುತ್ತೇನೆ ಅಂತಂದ್ರೆ ಆಗುವುದಿಲ್ಲ. ದೈವ ನಿನ್ನನ್ನು ಹಿಡಿದು ಮಾಡಿಸ್ತದೆ ಅದನ್ನು. ಕರ್ಮವನ್ನು ಮಾಡುವುದು ಅನಿವಾರ್ಯ. ಕರ್ಮವನ್ನು ಕರ್ಮದಿಂದ ತಪ್ಪಿಸಿಕೊಳ್ತೇನೆ ಅನ್ನೋದು ಸಾಧ್ಯ ಇಲ್ಲ. ಒಬ್ಬ ಹೆಣ್ಣು ಮಗಳು ತಾನು ಮನೆಯ ಕೆಲಸವನ್ನು ಅತ್ಯಂತ ನೀಟಾಗಿ ಮಾಡಿಕೊಂಡು ಹೋಗುವಂಥವಳು, ಎಂದೋ ಒಂದು ದಿನ ಬೇಸತ್ತು ಅವಳು ಬಿಟ್ಟಾಗಲೂ ಮತ್ತೆ ಮನಸ್ಸು ಕೇಳದೇನೆ ಎದ್ದು ಮಾಡ್ತಾಳೆ. ಇವತ್ತು ನಾನು ಏನೋ ಲೀವ್ ಹಾಕಿದ್ದೇನೆ ಅಂತಾದರೆ ಮರುದಿನ ಮತ್ತೆ ಅದೇ ಮುಂದೆ ವರಿಸುವಂಥದ್ದು ಮನಸ್ಸಿದ್ರೂ ಕೂಡ ಅದನ್ನು ನಾನು ಮಾಡುವುದಿಲ್ಲ, ಅದರಲ್ಲಿ ಮತ್ತೆ ನಾನು ನಿಯೋಜನ ನಾನು ಆಗಿಬಿಡುತ್ತೇನೆ. ಹಾಗೆ ಕರ್ಮವನ್ನು ನಾವು ಬಿಟ್ಟಿರುವುದು ಸಾಧ್ಯವಿಲ್ಲ. ಅಂದ ಮೇಲೆ ಕರ್ಮ ಮಾಡುವುದು ಅನಿವಾರ್ಯ ಅಂತ ಗೊತ್ತಾದ ಮೇಲೆ ಅದರಲ್ಲಿ ಸಾತ್ವಿಕ ಕರ್ಮವನ್ನೇ ಮಾಡೋದು ಒಳ್ಳೇದು ತಾನೆ. ಮಾಡೋದೇ ಇದೆ ಅಂತ ಗೊತ್ತಿದ್ದಾಗ ಅದರಲ್ಲಿ ತಾಮಸ ಕರ್ಮವನ್ನು ಯಾಕೆ ಮಾಡಬೇಕು? ಹಾಗಾದರೆ ಯಾವುದು ಸಾತ್ವಿಕ, ಯಾವುದು ರಾಜಸ, ಯಾವುದು ತಾಮಸ ಅನ್ನುವ ವಿಭಾಗ ನಮಗೆ ಗೊತ್ತಾಗಬೇಕಲ್ಲ ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ಸಾತ್ವಿಕ ಕರ್ಮಗಳು ಅಂತಂದರೆ ಯಾವುದು? ನಿಯತಂ, ಮೊಟ್ಟ ಮೊದಲನೆಯದ್ದು ಸಾತ್ವಿಕ ಕರ್ಮದ ಲಕ್ಷಣ, ನಿಯತವಾದದ್ದಿರಬೇಕು. ನಿನ್ನ ಕೆಲಸ ನೀನು ಮಾಡಬೇಕು, ಇದು ಬಹಳ ಮೊದಲು ಮುಖ್ಯವಾಗಿ ಸಾತ್ವಿಕ ಕರ್ಮ ಅಂತ ಕರೆಸಿಕೊಳ್ಳೋದು. ಇದನ್ನು ನೋಡಿ ಭಗವಂತ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾನೆ. ಉಳಿದವರು ಎಲ್ಲರ ಕೆಲಸ ಮಾಡ್ತೀನಿ ನಾನು, ನನ್ನ ಕೆಲಸ ನಾನು ಬಿಟ್ಟು ಬಿಡ್ತೇನೆ ಅಂತಂದ್ರೆ ಅದು ನಿಯತ ಕರ್ಮ ಅಂತ ಆಗುವುದಿಲ್ಲ, ಅದು ಸಾತ್ವಿಕ ಕರ್ಮ ಅಂತ ಆಗುವುದಿಲ್ಲ. ಯಾಕೆ ಹೇಳ್ತಾ ಇದ್ದಾನೆ ಭಗವಂತ? ನೀನು ಯಾರು ಅನ್ನೋದನ್ನು ತಿಳಿದುಕೋ ಅರ್ಜುನ, ನೀನು ಕ್ಷತ್ರಿಯ ತಾನೆ, ನಿನಗೆ ನಿಯತ ಕರ್ಮ ಯಾವುದು? ನಿಯತ ಅಂದ್ರೇನು? ಶಾಸ್ತ್ರ ಇದನ್ನು ನೀನೇ ಮಾಡಬೇಕು ಅಂತ ಹೇಳಿದಂತಹ ಕರ್ಮ, ನಿನಗೆ ನಿಯಮ ಇದ್ದ ಕರ್ಮ. ಒಬ್ಬ ಕ್ಷತ್ರಿಯನಿಗೆ ಇದ್ದ ನಿಯಮ ಏನು? ಪ್ರಜಾಪಾಲನೆಯನ್ನು ಮಾಡಲೇಬೇಕು, ದುಷ್ಟರ ದಮನವನ್ನು ಮಾಡಲೇಬೇಕು, ಅದವನಿಗೆ ನಿಯತ. ಅವನು ಅದನ್ನು ಬಿಟ್ಟು ತಾನು ಬೇರೆ ಮಾಡ್ತೇನೆ ಅಂತಂದರೆ ಅದು ಸಾತ್ವಿಕ ಕರ್ಮ ಅಂತ ಆಗುವುದಿಲ್ಲ. ಅವನು ಮುಂದೆ ದೊಡ್ಡ ಪೂಜಾನೇ ಮಾಡಲಿ, ದೊಡ್ಡದಾದಂಥ ಸನ್ಯಾಸ ತೆಗೆದುಕೊಂಡು ಜ್ಞಾನೋಪದೇಶ ಮಾಡಲಿ, ಮಾಡಬೇಕಾದ ಸಮಯಕ್ಕೆ ಅವನಿಗೆ ನಿಯತವಾದದ್ದನ್ನು ಅವನು ಮಾಡದೇ ಇದ್ದರೆ ಅವನಿಗೆ ಅದು ಸಾತ್ವಿಕ ಕರ್ಮದ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ನೋಡಿ, ಒಬ್ಬ ಗೃಹಸ್ಥಾಶ್ರಮಿ ಇದ್ದಾನೆ, ಗೃಹಸ್ಥಾಶ್ರಮಿಯಾದಂಥವನು ನಾನು ಬಹಳ ವೈರಾಗ್ಯದಿಂದ ಇರ್ತೇನೆ ಅಂತಂದರೆ ಸನ್ಯಾಸಿ ಆಗು ಅಂತ ಹೇಳ್ತಾರಷ್ಟೇ ಶಾಸ್ತ್ರದಲ್ಲಿ.
ಗೃಹಸ್ಥಾಶ್ರಮಿ ಆಗಿದ್ದೀಯಾ ಅಂದರೆ ನಿನ್ನ ಮನೆಯ ಕುಟುಂಬದ ರಕ್ಷಣೆ ಇದು ನಿನ್ನ ಜವಾಬ್ದಾರಿ. ಅದನ್ನು ನೀನು ಮಾಡಲೇಬೇಕು. ಅದನ್ನು ಬಿಟ್ಟು ಇನ್ನು ಏನು ಮಾಡಿದರೂ ಕೂಡ ಅದು ಪೂರ್ಣವಾದಂತಹ ಫಲವನ್ನು ಕೊಡುವುದಿಲ್ಲ. ಹಾಗಾಗಿ ಸಾತ್ವಿಕ ಕರ್ಮ ಅಂತಂದರೆ ನಿಯತವಾದದ್ದು ಇರಬೇಕು. ಅಲ್ಲ, ನಿಯತವಾದ ಕರ್ಮವನ್ನು ಮಾಡ್ತೀನಿ ಅಂತ ಇದೇ ಕುಟುಂಬದ ಭರಣದೊಳಗೆ ನಾನು ಕೂತು ಬಿಟ್ಟರೆ ನನ್ನ ವೈಯಕ್ತಿಕ ಸಾಧನೆ ಆಗಬೇಕಲ್ಲ ಅಂತ ಮುಂದಿನ ಪ್ರಶ್ನೆ ಸರಳವಾಗಿ ಬರುತ್ತದೆ. ಕೃಷ್ಣ ಪರಮಾತ್ಮ ಬಹಳ ಸೂಕ್ಷ್ಮವಾಗಿ ಉತ್ತರವನ್ನು ಕೊಡ್ತಾನೆ. ಸಂಗರಹಿತಂ, ನಿಯತ ಕರ್ಮವನ್ನು ಬಿಡುವಂತಿಲ್ಲ, ಮಾಡುವಾಗ ಸಂಗ ಇಟ್ಟುಕೊಂಡು ಮಾಡುವಂತಿಲ್ಲ. ಸಾತ್ವಿಕ ಕರ್ಮದ ದೊಡ್ಡದಾದ ಲಕ್ಷಣವನ್ನು ಭಗವಂತ ತಿಳಿಸ್ತಾ ಇದ್ದಾನೆ. ನೋಡಿ, ಕರ್ಮಗಳ ಈ ಒಂದು ಸಾತ್ವಿಕತೆ ಹಿಂದೆಲ್ಲೂ ಬಂದಿಲ್ಲ ಅಂತಲ್ಲ, ಆದರೆ ಕೃಷ್ಣ ಪರಮಾತ್ಮ ಬಹಳ ದೊಡ್ಡ ಸೈಕಾಲಜಿ ಎಕ್ಸ್ಪರ್ಟ್ ಇದ್ದಾನೆ. ನಮ್ಮ ಮನಸ್ಸಿನ ಒಂದೊಂದೊಂದೊಂದು ಗೆರೆ ಅವನಿಗೆ ಗೊತ್ತಿದೆ. ಹಾಗಾಗಿ ಈ ಮನುಷ್ಯನಿಗೆ ಕನ್ವಿನ್ಸ್ ಮಾಡಬೇಕು ಅಂದರೆ ಇವನಿಗೆ ಕಾನ್ಸ್ಟಂಟ್ ಆದ ಹ್ಯಾಮರಿಂಗ್ ಬೇಕಾಗ್ತದೆ. ಒಂದು ಸಲ ಹೇಳಿದರೆ ತಿಳಿದುಕೊಳ್ಳುವ ಸ್ವಭಾವ ಮನುಷ್ಯನ ಮನಸ್ಸಿನದ್ದಲ್ಲ. ಅಲ್ಲಿ ಅರ್ಜುನನಿಗೆ ಉಪದೇಶ ಅಂತ ಇದೆ, ಅರ್ಜುನ ದೈವೀ ಸ್ವರೂಪ. ಒಂದೇ ಸಲ ಗೀತೆಯನ್ನು ಹೇಳಿದರೂ ಅವನಿಗೆ, ಅರ್ಥಾತ್ ಯಾವುದೋ ಒಂದು ಮಾತು ಒಂದು ಸಲ ಹೇಳಿದರೂ ಅವನಿಗೆ ಅರ್ಥವಾಗ್ತದೆ. ಕೆಲವು ಮಾತುಗಳು ಗೀತೆಯಲ್ಲಿ ಮೇಲಿಂದ ಮೇಲೆ ಬರ್ತವೆ, ಸೂಕ್ಷ್ಮ ರೀತಿಯಲ್ಲಿ ಅದರಲ್ಲಿ ಪುನರುಕ್ತಿ ದೋಷ ಇಲ್ಲ, ಟಿಪ್ಪಣಿಕಾರರು ತಿಳಿಸ್ತಾರೆ, ಆ ಭಾಗ ಇಟ್ಟುಕೊಳ್ಳಿ, ಅದೊಂದು ಬೇರೆ. ಆದರೆ ಯಾಕೆ ಒಂದೇ ವಿಷಯವನ್ನು ಹಲವು ಬಾರಿ ಕೃಷ್ಣ ಪರಮಾತ್ಮ ಹೇಳಿದಂತೆ ನಮಗೆ ಕಾಣ್ತದೆ ಗೀತೆಯಲ್ಲಿ ಅಂದರೆ, ಈ ಅನಿವಾರ್ಯತೆ ಇದೆ. ಮನಸ್ಸು ಕನ್ವಿನ್ಸ್ ಆಗಬೇಕು ಅಂದರೆ ಒಂದೇ ಸಲಕ್ಕಾಗೋದಿಲ್ಲ. ಒಬ್ಬ ಒಳ್ಳೆಯ ಶಿಕ್ಷಕ ಯಾರು ಅಂತಂದರೆ ತನ್ನ ವಿದ್ಯಾರ್ಥಿಗೆ ಅದು ತಿಳಿಯುವವರೆಗೂ ಅದನ್ನು 10 ಸಲ ಹೇಳುವಂಥವ, ಅವನೇ ಒಳ್ಳೆಯ ಶಿಕ್ಷಕ. ಒಂದೇ ಸಲಕ್ಕೆ ನಾನು ತಿಳಿಯುವಂತ ಹೇಳಿದ್ದೇನೆ, ಎಷ್ಟು ಕಷ್ಟಪಟ್ಟು ಒಂದು ಸಲ ತಿಳಿಸಿ ಬಂದೆ ನಾನು, ಮುಂದೆ ಅವನು ಏನೂ ಪ್ರತಿಕ್ರಿಯಿಸಲಿಲ್ಲ ಅಂತ ಭಾವಿಸಿದರೆ ಅದು ಉತ್ತಮ ಶಿಕ್ಷಕನ ಲಕ್ಷಣವಾಗುವುದಿಲ್ಲ. ಇರಬಹುದು ನೀನು ಎಷ್ಟು ಒಳ್ಳೆಯದನ್ನು ಕಲಿಸ್ತಿ ಅಂತಂದ್ರೆ ನೀನು ಒಂದೇ ಸಲ ಕಲಿಸಿದ್ದಕ್ಕೇನೆ ನಿನ್ನ ವಿದ್ಯಾರ್ಥಿಗೆ ತಿಳಿಯಬಹುದು, ಆದರೆ ತಿಳಿಯೋದು ಬೇರೆ ಉಳಿಯೋದು ಬೇರೆ. ಕನ್ವಿನ್ಸ್ ಆಗಿ ಇಂಪ್ಲಿಮೆಂಟೇಷನ್ ಲೆವೆಲ್ಲಿಗೆ ಒಂದು ವಿಷಯ ಬರಬೇಕು ಅಂತಾದರೆ ಅದನ್ನು ಒಂದೇ ಸಲ ಹೇಳಿದರೆ ನಡೆಯೋದಿಲ್ಲ, ಅದನ್ನು 10 ಬಾರಿ ಹೇಳಬೇಕಾಗ್ತದೆ. ಹೀಗಾಗಿ ಈ ಕರ್ಮದ ಹಿಂದೆ ಇರಬೇಕಾದ ಚಿಂತನವನ್ನ ಗೀತೆಯಲ್ಲಿ ಭಗವಂತ 10 ಬಾರಿ ಹಿಂದೆ ಹೇಳಿದರು, ಮತ್ತೆ ಹೇಳ್ತಾ ಇದ್ದಾನೆ. ನಮ್ಮ ಪ್ರತಿಯೊಂದು ಕರ್ಮದ ಹಿಂದೆ ಈ ಚಿಂತನೆ ಬರುವುದು ಅಷ್ಟು ಅನಿವಾರ್ಯ ಅನ್ನುವುದಕ್ಕೆ ಮತ್ತೆ ಮತ್ತೆ ತಿಳಿಸ್ತಾ ಇದ್ದಾನೆ. ನಿಯತಂ, ನಮಗೆ ಮಾಡುವಂತ ಹೇಳಿದ ಕರ್ಮವನ್ನು ಮಾಡಬೇಕು. ಶಾಸ್ತ್ರ ಹೇಳಿದ ಕರ್ಮ, ಇನ್ಯಾರೋ ಹೇಳಿದ್ದಲ್ಲ. ಶಾಸ್ತ್ರ, ನೀನು ಕ್ಷತ್ರಿಯನ, ನಿನಗಿದು ಕರ್ಮ, ನೀನು ಬ್ರಹ್ಮಚಾರಿಯ, ನಿನಗಿದು ಕರ್ಮ ಅಂತ ಏನು ನಿಯಮನ ಮಾಡಿದೆಯಲ್ಲ ಅದನ್ನ ಮಾಡಬೇಕು ಮೊದಲನೆಯದ್ದು. ಎರಡನೇದ್ದು ಮಾಡುವಾಗ ಸಂಗರಹಿತಂ, ಅತಿಯಾಗಿ ಅದರಲ್ಲಿಯೇ ಮುಳುಗಿ ಮಾಡುವುದಲ್ಲ. ಕುಟುಂಬದ ಸಂರಕ್ಷಣೆ ಆಗಬೇಕು, ಇದು ಒಬ್ಬ ಗೃಹಸ್ಥನ ಜವಾಬ್ದಾರಿ. ಆಗಬೇಕು ಅಂತ ಇದ್ದದ್ದರಿಂದ ಅದನ್ನೇ ಮಾಡ್ತಾ ಮಾಡ್ತಾ ಅದರೊಳಗೇನೆ ಮುಳುಗಿ ಕೂಡುವಂತಿಲ್ಲ. ನಿನ್ನ ಆತ್ಮೋದ್ಧಾರಕ್ಕಾಗಿ ನೀನು ಅದರ ಮಧ್ಯದೊಳಗೆ, ಕುಟುಂಬದ ಸಂರಕ್ಷಣೆ 10,000 ರೂಪಾಯಿಯಿಂದ ಆಗ್ತಾ ಇತ್ತು ಅಕಸ್ಮಾತ್ ಅಂದ್ರೆ, ನೀನು ಅದಕ್ಕಾಗಿ 1 ಕೋಟಿಯ ಯೋಜನೆಯನ್ನು ಹಾಕಿಕೊಂಡ್ರೆ ಅದನ್ನು ಭಗವಂತ ಸರ್ವಥ ಒಪ್ಪುವುದಿಲ್ಲ. ಯಾವುದು ನಿನಗೆ ಕರ್ತವ್ಯವೋ ಅದನ್ನು ಮಾಡಲಿಕ್ಕೆ ನೀನು ಎಷ್ಟು ಮಾಡಬೇಕೋ ಅಷ್ಟನ್ನು ಮಾಡಿ ಹಿಂದೆ ಸರಿದರೆ ನಿನ್ನ ಆತ್ಮೋದ್ಧಾರವಾಗ್ತದೆ, ನಿನಗೂ ಕೂಡ ಫಲಪೂರ್ಣವಾಗಿ ನಿನ್ನ ಸಾಧನೆ ಅಂತನೋದಾಗ್ತದೆ. ಸಂಗರಹಿತ ಮಾಡಿ, ಅವಶ್ಯವಾಗಿ ಮಕ್ಕಳಿಗೆ ಮಾಡಿ, ಒಮ್ಮಕ್ಕಳಿಗೆ ಮಾಡಿ, ಎಲ್ಲರಿಗೂ ಮಾಡಿ. ಆದರೆ ಅತಿಯಾಗಿ ಅದರೊಳಗೇನೆ ಕುಳಿತು, ಅಹಂ ಸಕ್ತಪ್ಪೋತೆ ಭವಜಲಧಿಪೋತೆ ತ್ವಯಿ ನ ವೈ ರಥಪ್ಪಾಕೆ ಲಕ್ಷ್ಮೀರಮಣ ತವ ಪಾಕೇ ನಹಿರತಃ ಅಂತಾಯಿತು ಅಂತಂದರೆ, ಮೊಮ್ಮಗನಲ್ಲಿ ಏನೇ ಪೋತ ಅಂದರೆ ಮೊಮ್ಮಗ, ಮೊಮ್ಮಗನಲ್ಲಿ ಅತಿಯಾಗಿ ಪ್ರೀತಿಯನ್ನು ಮಾಡ್ತಾ ಭವಜಲಧಿಪೋತೆ, ಭವಜಲಧಿಪನಾದ ಭಗವಂತನಲ್ಲಿ ಏನನ್ನೂ ಇಡಲಿಲ್ಲ ಅಂತಂದರೆ, ಮನಸ್ಸನ್ನೇ ಇಡಲಿಲ್ಲ ಅಂದರೆ ಅದು ಪೂರ್ಣ ಆ ಸಾರ್ಥಕವಾದಂತಹ ಕರ್ಮ ಅಂತಾಗುವುದಿಲ್ಲ. ಪಾಕದಲ್ಲಿ ರತನಾಗಿ, ಅಡುಗೆಯಲ್ಲಿ ಬಹಳಷ್ಟು ರತನಾದ ಒಬ್ಬ ರತಳಾದ ಹೆಣ್ಣು ಮಗಳು ಎಲ್ಲರಿಗೂ ಬೇಡಿದ್ದನ್ನು ಸರಿಯಾಗಿ ಸಮಯಕ್ಕೆ ತಕ್ಕಂತೆ ರುಚಿ ರುಚಿಯಾಗಿ ಬಡಿಸುವಂತಹ ಒಂದು ಕರ್ಮವನ್ನು ತಾನು ಮಾಡ್ತಾ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ಲಕ್ಷ್ಮೀರಮಣ ತವ ಪಾಕೇನ ಹಿರತಃ, ಪಾಕ ಅನ್ನೋದಕ್ಕೆ ಅಡುಗೆ ಅಂತ ಅರ್ಥ, ಪಾಕ ಅನ್ನೋದಕ್ಕೆ ಭಕ್ತಿ ಅಂತ ಅರ್ಥ. ಕೇವಲ ಅಡಿಗೆಯಲ್ಲಿಯೇ ಮುಳುಗಿ ಭಕ್ತಿಯೊಂದನ್ನು ಮರೆತು ಬಿಟ್ಟರೆ ಅವಳ ಎಲ್ಲ ಕರ್ಮಗಳು ಸಾರ್ಥಕ ಅಂತಾಗುವುದಿಲ್ಲ. ಸಂಗರಹಿತಂ, ಎಷ್ಟು ಅಲ್ಲಿಗೆ ಬೇಕೋ ಅಷ್ಟು ಅಲ್ಲಿಗೆ ಮುಟ್ಟಿಸಿ ಮುಂದಿನ ಸಮಯವನ್ನು ದೇವರಿಗೆ ಹಾಕಿ, ಇದು ಕರ್ಮದ ಸಾತ್ವಿಕತೆ.
ಕರ್ತವ್ಯವನ್ನ ಎಲ್ಲಿಯೂ ಬಿಡುವಂತಿಲ್ಲ. ಭಗವಂತ ಇಡಿಯಾದ ಭಗವದ್ಗೀತೆಯನ್ನು ತೆಗೆದು ನೋಡಿದಾಗ ನೀವೆಲ್ಲ ಬಿಟ್ಟು ಬಂದು ಬಿಡ್ರಿ ಅಂತ ಎಲ್ಲೂ ಮಾತನ್ನು ಹೇಳಿದ್ದು ಕಾಣಿಸೋದಿಲ್ಲ. ನೀವು ಯಾವ್ಯಾವ ಸ್ಥಾನದಲ್ಲಿದ್ದೀರಿ ನಿಮ್ಮ ನಿಮ್ಮ ಕರ್ತವ್ಯವನ್ನು ಮಾಡ್ರಿ ಅಂತ ಹೇಳ್ತಾನೆ. ಆದರೆ ಅದು ಎಷ್ಟು ಬೇಕೋ ಅಷ್ಟೇ ಮಾಡ್ರಿ ಅನ್ನೋದನ್ನು ಮಾತ್ರ ಮತ್ತೆ ಮತ್ತೆ ತಿಳಿಸ್ತಾನೆ. ಇಷ್ಟಲ್ಲ, ಒಬ್ಬ ತಂದೆಯಾಗಿ ನೀನು ಮಾಡಬೇಕಾದ ಕರ್ತವ್ಯ ಇಷ್ಟನ್ನು ಮಾಡಿದರೆ ಮುಗಿದೋಯ್ತು, ನೀನು ಇದಕ್ಕಿಂತ ಹೆಚ್ಚಿನದನ್ನು ಮಾಡಬೇಡ, ನಿನಗೆ ಇದು ನಿಯತ, ಆದ್ದರಿಂದ ನೀನು ಮಾಡಬೇಕು, ಆಗಲಿ, ಮುಂದೆ ನಿನ್ನ ಆತ್ಮೋದ್ಧಾರಕ್ಕೆ ಸಮಯವನ್ನು ಇಟ್ಟುಕೋ. ಸಂಗರಹಿತಂ ಅರಾಗದ್ವೇಷತ ಕೃತಂ, ಅತಿಯಾದ ಪ್ರೀತಿಯಿಂದ ಅತಿಯಾದ ದ್ವೇಷದಿಂದ ಯಾವ ಕರ್ಮವನ್ನು ಮಾಡಬಾರದು. ಪ್ರೀತಿಯಿಂದ ಅತೀ ಪ್ರೀತಿಯಿಂದ ಮಾಡಲು ಹೊರಟರೆ ನಿಮಗೆ ಪ್ರೀತ್ಯಾಸ್ಪದನಾದ ವ್ಯಕ್ತಿ ಅಧರ್ಮವನ್ನ ಮಾಡ್ತಾ ಇದ್ರೂ ಕೂಡ ನಿನಗದು ಧರ್ಮ ಅನಿಸ್ಲಿಕ್ಕೆ ಪ್ರಾರಂಭವಾಗ್ತದೆ. ಸೂಕ್ಷ್ಮತೆಯನ್ನು ಅರಿತುಕೊಳ್ಳಿ, ಭಗವಂತ ಹೇಳುವ ಮಾತಿನ ಸೂಕ್ಷ್ಮತೆ. ನನಗೊಬ್ಬ ವ್ಯಕ್ತಿಯ ಮೇಲೆ ಅತೀ ಪ್ರೀತಿ ಇದೆ ಅಂತಾದರೆ ಅವನು ತಪ್ಪು ಕೆಲಸವನ್ನ ಮಾಡಬೇಕಾದಾಗಲೂ ಕೂಡ ನನ್ನ ಮನಸ್ಸು ಅದು ಸರಿಯಂತೆ ಜಸ್ಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಒಂದು ಕಡೆ ಇನ್ನೊಂದು ಮನಸ್ಸು ಹೇಳ್ತಾ ಇರ್ತದೆ, ಇಲ್ಲೋ ಅವನು ತಪ್ಪು ಮಾಡ್ತಾ ಇದ್ದಾನೆ, ಅವನಿಗೆ ಇದನ್ನು ಮಾಡಬೇಡ ಅಂತ ಹೇಳು, ತಡಿ ಅಂತ ಹೇಳ್ತಾ ಇರ್ತದೆ. ಆದರೆ ಪ್ರೀತಿ ಎಷ್ಟು ಅಡ್ಡ ಬರ್ತದೆ ಅಂತಂದ್ರೆ ಅವನು ತಪ್ಪು ಮಾಡ್ತಾ ಇಲ್ಲ ಅಂತ ನನ್ನನ್ನು ನಾನು ಕನ್ವಿನ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದೇ ಮೊದಲನೇ ಹೆಜ್ಜೆಗೇನೆ ನೀನು ತಪ್ಪು ಮಾಡ್ತಾ ಇದ್ದೀಯಪ್ಪ ಅಂತ ಪ್ರೀತಿಯಿಂದಲೇನೆ ತಿಳಿಸಿ ಹೇಳಿದರೂ ಕೂಡ ಎಷ್ಟೋ ಅವಘಡಗಳು ಆಗುವುದು ಉಳಿತಾ ಇರ್ತವೆ. ಇವತ್ತಿನ ಪ್ರತಿಯೊಬ್ಬ ತಂದೆ ತಾಯಿ ಈ ಮಾತನ್ನ ಕೇಳಿಸಿಕೊಳ್ಳಿ. ಕೃಷ್ಣ ಪರಮಾತ್ಮ ಆಜ್ಞೆ ಮಾಡ್ತಾ ಇದ್ದಾನೆ, ಮಕ್ಕಳ ಮೇಲಿನ ಅತಿಯಾದ ಪ್ರೀತಿಯಿಂದ ಅವರು ಮಾಡ್ತಾ ಇರುವ ತಪ್ಪನ್ನ ನೋಡಿ ಸುಮ್ಮನೆ ಕುಳಿತುಕೊಳ್ಳಬೇಡಿ, ಅದು ನಿಮಗೆ ಸಾತ್ವಿಕ ಕರ್ಮದ ಫಲವನ್ನ ಕೊಡುವುದಿಲ್ಲ. ಅರಾಗದ್ವೇಷತ ಕೃತಂ, ಅತೀ ಪ್ರೀತಿ ಎಲ್ಲಿಯೂ ಒಳ್ಳೆಯದಲ್ಲ. ನಿಮ್ಮ ಪ್ರೀತಿ ಇನ್ನೊಬ್ಬ ವ್ಯಕ್ತಿಯನ್ನ ತಿದ್ದತಾ ಇದ್ರೆ, ಅವನನ್ನ ಧರ್ಮದಲ್ಲಿ ತರ್ತಾ ಇದ್ರೆ ಅವಶ್ಯವಾಗಿ ಆ ಪ್ರೀತಿ ಇದು ಸಾತ್ವಿಕ. ಆದರೆ ನಿಮ್ಮ ಪ್ರೀತಿ ಅವನು ಮಾಡಿದ ಅಧರ್ಮವನ್ನು ಕೂಡ ನಿಮಗೆ ಕಾಣಿಸದಂತೆ ಮಾಡ್ತಾ ಇದ್ರೆ, ನಿಮ್ಮ ಕಣ್ಣಿನಲ್ಲಿ ಅಷ್ಟು ಧೂಳು ಹಾಕ್ತಾ ಇದ್ರೆ, ಆ ಪ್ರೀತಿ ಸರ್ವಥಾ ಸಾತ್ವಿಕ ಅಂತಾಗುವುದಿಲ್ಲ. ಹಾಗಾಗಿ ಯಾವ ಕರ್ಮವನ್ನು ಮಾಡಿದಾಗ ಅತಿ ಪ್ರೀತಿಯಿಂದ ಮಾಡಬೇಡಿ. ಅಂದರೆ ನಿಮಗೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನುವಂತಹ ಆ ಮಾರ್ಕಿಂಗ್ ಮಾಡಲು ಬಹಳ ಧೈರ್ಯ ಇರಬೇಕು. ಅಂಥದ್ದಷ್ಟೇ ಪ್ರೀತಿಯನ್ನು ಮಾಡಿ. ದ್ವೇಷತ ಕೃತಂ, ಅತಿಯಾದ ದ್ವೇಷ ಇಟ್ಟುಕೊಂಡ್ರೂ ಕೂಡ ಅವರು ಧರ್ಮ ಮಾಡಿದಾಗಲೂ ಅಧರ್ಮ ಅನ್ನಿಸ್ತದೆ. ಅತಿ ಪ್ರೀತಿ ಇದ್ದಾಗ ಅಧರ್ಮ ಮಾಡಿಸಿದ್ದು ಧರ್ಮ ಅಂತ ಅನ್ನಿಸ್ತದೆ. ಅತಿ ದ್ವೇಷ ಇದ್ದಾಗ ಒಳ್ಳೆ ಕೆಲಸವನ್ನೇ ಮಾಡ್ತಾ ಇದ್ದಾನೆ ಎದುರಿನ ವ್ಯಕ್ತಿ, ನಿಮಗವನ ಮೇಲೆ ದ್ವೇಷ ಇದೆ ಅನ್ನೋದಕ್ಕೆ ಅವನು ಮಾಡೋದು ತಪ್ಪು ಅಂತ ಅನ್ನಿಸ್ತದೆ. ದ್ವೇಷ ನಮಗೆ ಹೀಗೆ ಕೆಲಸ ಮಾಡುತ್ತದೆ, ಗೊತ್ತಿದೆ, ಮನಸ್ಸಿನಲ್ಲಿ ಕನ್ವಿನ್ಸ್ಡ್ ಇದ್ದೇವೆ ಅವನು ಮಾಡ್ತಾ ಇರೋದು ಬಹಳ ಸರಿ ಇದೆ, ಅವನಿಗೆ ನಾವು ಸಪೋರ್ಟ್ ಮಾಡಬೇಕು, ಇಲ್ಲದಿದ್ರೆ ಸುಮ್ಮನೆ ಇರಬೇಕು, ಇದೊಂದು ಕಡೆ ಮನಸ್ಸು ಹೇಳ್ತಾ ಇರ್ತದೆ. ಆದರೂ ಇಲ್ಲ ಇಲ್ಲ, ಅವನ ಮೇಲೆ ದ್ವೇಷ ಎಷ್ಟಿರ್ತದೆ ಅಂತಂದರೆ ಅದರೊಳಗೆ ಏನೋ ಒಂದು ತಪ್ಪು ಕಣ್ಣು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾನೆ ಮನುಷ್ಯ. ಪರದೋಷೇ ಕ್ಷಣ ದಿವ್ಯ ಚಕ್ಷುಷ, ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಇನ್ನೊಬ್ಬರ ದೋಷ ಕಾಣಬೇಕು ಅಂತಂದರೆ ನಮಗೆ ದಿವ್ಯ ಚಕ್ಷುಷು ಬರುತ್ತದೆ ಅಂತ. ಸಹಜಾಂಧ ದೃಶ ಸ್ವದುರ್ನಯೆ, ನಮ್ಮ ದುರ್ನಯವನ್ನು ನೋಡಬೇಕಾದಾಗ ಮಾತ್ರ ಅಂಧಕಾರ ಇರುತ್ತದೆ ಎಲ್ಲ ಕಡೆ, ಏನೋ ನನಗೆ ಕಾಣ್ತಾನೇ ಇಲ್ಲ ಅನ್ನುವಂತೆ ಇರುತ್ತೆ. ಇನ್ನೊಬ್ಬರ ದೋಷದ ಪ್ರಸಂಗ ಬಂದಾಗ ದಿವ್ಯ ಚಕ್ಷುಷನ್ನು ತಾಳಿ ಬರ್ತೇವಂತ ನಾವು. ಸ್ವಗುಣೋಚ್ಚಗಿರೋ ಮುನಿವ್ರತಾಹ ಪರವರ್ಣ ಗ್ರಹಣೇಶ್ವ ಸಾಧವ, ತಮ್ಮ ಬಗ್ಗೆ ಹೇಳಿಕೊಳ್ಳಲಿಕ್ಕೆ ಬಂತು ಅಂದರೆ ನೂರು ಮಾತು ಹೇಳ್ತೇವೆ, ಇನ್ನೊಬ್ಬರ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ಬಂತು ಅಂತಂದರೆ ಅಗದಿ ಮೌನವ್ರತದೊಳಗೆ ಕೂತವರಂತೆ ಕೂತಿರ್ತೇವೆ. ಹಾಗೆ ಇದು ಅಸಾಧುಗಳ ಲಕ್ಷಣ. ಹಾಗಾಗಿ ಸಾತ್ವಿಕ ಕರ್ಮ ಮಾಡುವಂಥವ ಅತಿಯಾದ ಪ್ರೀತಿಯಿಂದ ಮಾಡ್ತಾ ಇರುವ ಅಧರ್ಮವನ್ನು ಕೂಡ ಪ್ರತಿಭಟನೆ ಮಾಡದೇನೆ ಕೊಡೋದಿಲ್ಲ. ವಿದುರನಿದ್ದ, ಧೃತರಾಷ್ಟ್ರನ ಮೇಲೆ ಸಾಕಷ್ಟು ಪ್ರೀತಿ ಇತ್ತು, ಅಣ್ಣ ಅನ್ನುವ ಮಮತೆ ಇತ್ತು, ತಪ್ಪು ಮಾಡ್ತಾ ಇರಬೇಕಾದಾಗ ನೀನು ಮಾಡ್ತಾ ಇರೋ ತಪ್ಪು ಅಂತ ಧೈರ್ಯದಿಂದ ಹೇಳಿದ. ದುರ್ಯೋಧನನನ್ನ ನೀನು ಎಂದು ಮನೆ ಬಿಟ್ಟು ಹೊರಗೆ ಹಾಕ್ತೀಯ, ಅಂದ ನೀನು ಉದ್ಧಾರ ಆಗ್ತೀಯ ಅಂತ ಮುಖದ ಮೇಲೆ ಹೇಳ್ತಾ ಧೃತರಾಷ್ಟ್ರನಿಗೆ ವಿದುರ. ಈ ಗಟ್ಟಿತನ ಎಲ್ಲಿಂದ ಬಂತು? ಧರ್ಮ ಪ್ರಜ್ಞೆಯಿಂದ ಬಂತು. ಪ್ರೀತಿ ಇಲ್ಲವಾ? ಹಾಗಾದರೆ ಅಣ್ಣನ ಮೇಲೆ ಸಾಕಷ್ಟಿದೆ, ಆದರೆ ಆ ಪ್ರೀತಿ ಧರ್ಮವನ್ನು ಹೇಳಲಿಕ್ಕೆ ಅಡ್ಡಿಯಾಗಲಿಲ್ಲ. ಇದು ಸಾತ್ವಿಕ ಕರ್ಮ ಅಂತ ಕರೆಸಿಕೊಳ್ತದೆ. ಅತಿಯಾದ ದ್ವೇಷದಿಂದ ಮಾಡ್ತಾ ಇರುವ ಸರಿ ಕಾರ್ಯವನ್ನೂ ಕೂಡ ತಳ್ಳಿ ಹಾಕುವಂತಹ ಪ್ರಯತ್ನ ಇದು ನಡೀಬಾರದು. ರಾಗದ್ವೇಷಗಳನ್ನು ಬಿಟ್ಟು ಕರ್ಮಗಳನ್ನು ಮಾಡಬೇಕು. ರಾಗದ್ವೇಷದ ಕೃತಂ, ಹೀಗೆ ನಮಗೆ ಅತ್ಯಂತ ನಿಯತವಾದದ್ದನ್ನು ಮಾಡಬೇಕು. ನಮಗೆ ಹೇಳಿದ್ದನ್ನ ಮಾಡಬೇಕಾದಾಗ ಸಂಘ ಇಟ್ಟುಕೊಂಡು ಮಾಡಬಾರದು. ಅತಿ ಪ್ರೀತಿ ಅತಿ ದ್ವೇಷ ಇದ್ಯಾವುದೂ ಇರಬಾರದು.
ಅತ್ಯಂತ ಮುಖ್ಯವಾಗಿ ಸಾತ್ವಿಕ ಕರ್ಮ ಅಂತಾಗೋದು ಯಾವಾಗ, ಅಫಲ ಪ್ರೇಪ್ಸುನ ಕರ್ಮ, ಮಾಡುವ ಕರ್ಮದಿಂದ ಫಲದ ಅಪೇಕ್ಷೆಯನ್ನ ಮಾಡಬಾರದು. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಇದೇ ಮೂಲವಾದ ಭಗವದ್ಗೀತೆಯ ಸಿದ್ಧಾಂತ. ಯಾವ ಕರ್ಮವನ್ನು ಮಾಡ್ತಾ ಇರಬೇಕಾದಾಗಲೂ ಕೂಡ ಫಲದ ಅಪೇಕ್ಷೆಯನ್ನು ಇಟ್ಟುಕೊಳ್ಳಬೇಡಿ. ಇದಕ್ಕೆ ಸಾಕಷ್ಟು ಹಿಂದೆ ನಾನು ಸಾಹಿತ್ಯವನ್ನು ಒದಗಿಸಿದ್ದೇನೆ. ಯಾಕೆ ಮಾಡಬಾರದು, ಯಾವ ರೀತಿ ಅನುಸಂಧಾನವಿರಬೇಕು, ಇದೆಲ್ಲವನ್ನು ನಾವು ನೋಡಿಯಾಗಿದೆ. ಹಾಗಾಗಿ ಸಾತ್ವಿಕ ಕರ್ಮ ಅಂತಾಗಬೇಕು ಅಂದರೆ ನಮ್ಮ ಕರ್ತವ್ಯ ಅಂತ ತಿಳಿದು ನಾವು ಮಾಡಬೇಕು. ಸಮಾಜ ಸೇವೆಯನ್ನು ಮಾಡಬೇಕಾದಾಗ ಸಮಾಜದಿಂದ ಏನಾದರೂ ಅಪೇಕ್ಷೆ ಇಟ್ಟುಕೊಂಡು ನಾವು ಮಾಡ್ತಾ ಹೊರಟರೆ ಕೆಲವೊಮ್ಮೆ ಸಮಾಜ ನಮಗೆ ಅದನ್ನು ನಿಜವಾಗಿ ನೀಡುವುದಿಲ್ಲ. ಬಹಳ ಡಿಪ್ರೆಷನ್ನಿಗೆ ಒಳಗಾಗಿ ನಾವು ಮಾಡಿದ್ದೇ ವ್ಯರ್ಥವಾಯಿತು ಅಂತ ಭಾವಿಸುವ ಮಟ್ಟಿಗೆ ಒಬ್ಬ ಸಮಾಜ ಸುಧಾರಕ ತಾನು ಮನಸ್ಸು ಮಾಡಿಬಿಡ್ತಾನೆ. ಭಗವಂತ ಮೊದಲಿಗೇನೆ ಡಿಪ್ರೆಸ್ ಆಗಬೇಡಿ ಅನ್ನುವುದಕ್ಕೆ ಕುಶನ್ ಹಾಕ್ತಾ ಇದ್ದಾನೆ. ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಫಲವನ್ನು ಕೊಡುವುದು ದೇವರಿಗೆ ಬಿಟ್ಟರೆ, ಇನ್ಯಾರಿಂದಲೂ ಯಾವ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೇ ಇದ್ದರೆ ನಮ್ಮ ಕರ್ಮ ಅತ್ಯಂತ ಸಾತ್ವಿಕ ಕರ್ಮ ಅಂತಾಗಿ ನಿಜವಾಗಿ ದೇವರು ಅದಕ್ಕೆ ಫಲವನ್ನು ಕೊಡಲಿಕ್ಕೆ ಬರ್ತಾನೆ. ಮಾಡಿದ್ದು ಒಂದಾದರೆ ಅದನ್ನು ಅನಂತಪಟ್ಟು ಫಲ ಕೊಡುವಂತಹ ಸಾಮರ್ಥ್ಯ ಭಗವಂತನಲ್ಲಿದೆ. ಬಡವನಿಗೆ ನಾನು ದಾನ ಮಾಡಿದಾಗ ಬಡವ ನನಗೇನೂ ಕೊಡಲಿಕ್ಕಿಲ್ಲ, ಆದರೆ ಮುಂದಿನ ಜನ್ಮದಲ್ಲಿ ದೊಡ್ಡ ಶ್ರೀಮಂತಿಕೆಯನ್ನು ಕೊಡುವಂತಹ ಭಗವಂತ ಮಾತ್ರ ಆ ಕರ್ಮವನ್ನು ನೋಡಿ ಸಂತೃಪ್ತನಾಗಿರುತ್ತಾನೆ. ಬಡವನಿಂದ ನಾನು ಅಪೇಕ್ಷಿಸಿದರೆ ಅದು ನನ್ನ ಮೂರ್ಖತನ ತಾನೆ. ಹಾಗೆ ನಾನು ಯಾವುದೇ ಕರ್ಮವನ್ನು ಮಾಡಿದಾಗಲೂ ಕೂಡ ಅದರ ಫಲವನ್ನು ಅಪೇಕ್ಷಿಸಿದರೆ ಅದು ಮೂರ್ಖತನವಾಗ್ತದೆ. ಭಗವಂತ ಜನ್ಮ ಜನ್ಮಾಂತರಗಳಲ್ಲಿ ಅದರ ನಿಜವಾದಂತಹ ಫಲವನ್ನು ಆಂಪ್ಲಿಫೈ ಮಾಡಿಕೊಡುವಂತಹ ಮಟ್ಟಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಈ ವಿಶ್ವಾಸದಿಂದ ಕರ್ಮವನ್ನು ಮಾಡಬೇಕು. ಹಾಗೆ ಸಾತ್ವಿಕ ಕರ್ಮ ಅಂತಂದರೆ ಯಾವುದಾಯಿತು, ಮೊದಲನೆದ್ದು ನಿಯತವಾದದ್ದಿರಬೇಕು, ನಿಮಗೆ ಹೇಳಿದ್ದಿರಬೇಕು. ಜನರು ಇನ್ನೊಬ್ಬರಿಗೆ ಹೇಳಿದ ಕರ್ಮ ನೀವು ಮಾಡ್ತಾ ಹೋದರೆ, ಸನ್ಯಾಸಿಯ ಕರ್ಮವನ್ನು ಗೃಹಸ್ಥ ಮಾಡ್ತಾ ಹೋದರೆ, ಗೃಹಸ್ಥ ಕರ್ಮವನ್ನು ಸನ್ಯಾಸಿ ಮಾಡ್ತಾ ಹೋದರೆ, ಇವತ್ತೆಲ್ಲ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೇವಲ್ಲ, ಸನ್ಯಾಸಿಗಳು ಗೃಹಸ್ಥರ ಕರ್ಮವನ್ನು ಮಾಡ್ತಾ ಅಡ್ಡಾಡ್ತಾ ಇದ್ದಾರೆ, ಸರ್ವಥಾ ಸರಿಯಲ್ಲ, ಆ ಉದ್ಧಾರ ಎಂದು ಬೇಕಾಗಿಲ್ಲ, ಅದತ್ಯಂತ ಧರ್ಮ ಬಾಹಿರವಾದಂತಹ ಅತ್ಯಂತ ಪಾಷಂಡ ಕೃತ್ಯವನ್ನು ಮಾಡ್ತಾ ಇದ್ದಾರೆ, ಅಂತಹ ಕೆಟ್ಟ ಕೆಲಸಗಳು ನಡೆಯಬಾರದು. ಸನ್ಯಾಸಿಗಳಾಗಿದ್ದಾರೆ ಅಂತಂದರೆ ಅತ್ಯಂತ ಯೋಗ್ಯವಾದ ನಿಯತವಾದ ಕರ್ಮಗಳನ್ನೇ ಅವರು ಮಾಡಬೇಕು. ಗೃಹಸ್ಥರು ಕೂಡ ತಮ್ಮ ಕುಟುಂಬವನ್ನು ಬಿಟ್ಟು ಕೂಡೋದು ಅದು ಸರ್ವಥಾ ಸರಿಯಲ್ಲ. ನಾನು ಸನ್ಯಾಸಿ ಆಗ್ತೇನೆ ಅಂತನ್ನೋದು ಸನ್ಯಾಸಿ ಆಗಲಿ, ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಬಿಟ್ಟು ಹೋಗೋದು, ಅದಕ್ಕೇನು ಒದಗಿಸಬೇಕು ಅದನ್ನು ಒದಗಿಸಿ ಮನಸ್ಸಿನಲ್ಲಿ ವೈರಾಗ್ಯ ಬಂದಾಗ ಸನ್ಯಾಸಿ ಆಗುವುದು ಅನಿವಾರ್ಯ ಅಂತ ಅನಿಸಿದ ಮೇಲೆ ಆಗಲಿ, ಬೇಡ ಅಂತಲ್ಲ, ಆದರೆ ಎಲ್ಲಿ ಯಾವ ಸ್ಥಾನದಲ್ಲಿ ಇದ್ದೇವೆ ಅಲ್ಲಿ ನ್ಯಾಯ ಒದಗಿಸುವಂಥದ್ದು, ಇದು ಮಾತ್ರ ಸಾತ್ವಿಕತೆಯ ದೊಡ್ಡ ಲಕ್ಷಣ. ಇದನ್ನು ನಾವೆಲ್ಲರೂ ಮಾಡಲೇಬೇಕು. ರಾಗದ್ವೇಷವನ್ನು ಇಟ್ಟುಕೊಳ್ಳದೇನೆ ಫಲದ ಅಪೇಕ್ಷೆಯನ್ನು ಮಾಡದೇನೆ ಕರ್ಮವನ್ನು ಮಾಡಬೇಕು, ಅದು ಸಾತ್ವಿಕ ಕರ್ಮ ಅಂತನಿಸ್ತದೆ. ಇನ್ನು ರಾಜಸ ಕರ್ಮ ತಾಮಸ ಕರ್ಮ ಯಾವುದು ಅಂತೂ ಭಗವಂತ ತಿಳಿಸ್ತಾನೆ. ನಾಳೆಯ ದಿನ ಅದನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ಶ್ರೀರಾಮ್.